ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ದಿನ ನಾನು ಮೀನು ಸಾಂಬಾರು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೀನು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮೀನು ಸಾಂಬಾರು ಅಂತ ಅಂದರೆ. ನಾನು ಇಲ್ಲಿ ಮೀನನ್ನು ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ನೀರಿನಲ್ಲಿ ತುಂಬ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹಾಗೆಯೇ ನೀವು ಕೂಡ ತೊಳ್ಕೊಳ್ಳಿ. ಒಂದು ಗ್ಯಾಸ್ ಸ್ಟೌ ಮೇಲೆ ಫ್ಯಾನನ್ನು ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಕೂಡ ಹಾಕಿದ್ದೀನಿ, ಮತ್ತು ಗಾರ್ಲಿಕ್ ಕೂಡ ಹಾಕಿದ್ದೀನಿ, ಆನಿಯನ್ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಅರಿಶಿನ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಸಿ ಅಂಶ ಅದರಲ್ಲಿ ಇರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಆನಂತರ ಏನು ಮಾಡಬೇಕಪ್ಪ ಅಂತ ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ಧನಿಯಾ ಪೌಡರನ್ನು ಕೂಡ ಅದಕ್ಕೆ ಹಾಕ್ಕೋಬೇಕು. ಒಂದು ಬೌಲಷ್ಟು ಕಾಯಿ ತುರಿಯನ್ನು ಕೂಡ ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಸ್ವಲ್ಪ ಹುಣಸೆ ರಸವನ್ನು ಕೂಡ ಈ ಟೈಮಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಮಿಕ್ಸಿಯನ್ನು ಕೂಡ ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು, ಇವಾಗ ನಾವು ಒಂದು ಬಾಂಡಲಿಯನ್ನು ತಗೊಂಡು ಒಂದು ಸ್ಟೋವ್ ಮೇಲೆ ಇಟ್ಟು ಆ ರುಬ್ಬಿದಂತಹ ಮಸಾಲೆಯನ್ನು ನಾವು ಆ ಬಾಂಡಲಿಗೆ ಹಾಕ್ಕೊಳ್ಳೋಣ. ಹಾಗೆಯೇ ನಮಗೆ ಎಷ್ಟು ಬೇಕು, ಎಷ್ಟು ಪ್ರಮಾಣದಲ್ಲಿ ಸಾಂಬಾರು ಬೇಕಲ್ವಾ, ಅಷ್ಟು ಪ್ರಮಾಣಕ್ಕೆ ನಾವು ನೀರನ್ನು ಆ್ಯಡ್ ಮಾಡ್ಕೊಡೋಣ. ಮಸಾಲೆಗೆ ತಕ್ಕಂತೆ ಹಾಕ್ಕೋಬೇಕು. ಹಾಗೆಯೇ ಸಾಲ್ಟ್ ಕೂಡ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ನಾವು ಹಾಕ್ಕೊಳ್ಳೋಣ. ಒಂದು ಕುದಿ ಬರುವ ತನಕ ನಾವು ಫಿಶನ್ನು ಹಾಕಬಾರ್ದು. ಕುದಿ ಬಂದ ತಕ್ಷಣ ನಾವು ಫಿಶನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಬಿಟ್ಬಿಡಿ, ಚೆನ್ನಾಗಾಗುತ್ತೆ. ಒಂದು 10 ನಿಮಿಷ ಬಿಟ್ಬಿಡಿ. ಈ ಮೀನಿನ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಅನ್ಕೊತಾ ಇದ್ದೀನಿ. ಹಾಗೆಯೇ ತುಂಬ ಚೆನ್ನಾಗಾಗಿದೆ, ಚೆನ್ನಾಗಾಗುತ್ತೆ ಕೂಡ ಊಟಕ್ಕೆ. ನೀವು ಊಟ ಮಾಡುವಾಗ ತುಂಬಾ ರುಚಿ ರುಚಿಯಾಗಿರುತ್ತೆ. ಈ ರೀತಿ ಮಾಡಿಕೊಂಡು ಒಮ್ಮೆ ಟೇಸ್ಟನ್ನು ಮಾಡಿ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಬಾಯ್.